ಇನ್ನು ರಾಜಕೀಯದ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ರಾಜಕೀಯ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದಿದ್ದಾರೆ ಅಂದ್ರೆ ಗದ್ದೆಗಿಳಿದು ಕೃಷಿಕರಾದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದು ಕೃಷಿಕರಾದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಐತಾಡಿ ಗ್ರಾಮದ ಗದ್ದೆಯಲ್ಲಿ ನಳಿನ್ ಭತ್ತ ಕೃಷಿ ಗಮನಿಸಬೇಕು ರಾಜಕೀಯ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಐತಾಡಿ ಗ್ರಾಮದ ಗದ್ದೆಯಲ್ಲಿ ನಳಿನ್ ಭತ್ತ ಕೃಷಿ ಸುರಿಯೋ ಮಳೆಯ ಮಧ್ಯೆ ಐತಾಡಿಯ ಗದ್ದೆಯಲ್ಲಿ ನಳಿನ್ ಕೃಷಿ ಕಾರ್ಯ ಟ್ರ್ಯಾಕ್ಟರ್ ಓಡಿಸಿ ಸ್ವತಃ ತಾವೇ ನಾಟಿ ಕಾರ್ಯ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಟ್ರ್ಯಾಕ್ಟರ್ ಓಡಿಸಿ ಸ್ವತಃ ತಾವೇ ನಾಟಿ ಕಾರ್ಯವನ್ನ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹಡಿಲು ಬಿದ್ದ ಗದ್ದೆಯಲ್ಲಿ ಭತ್ತ ಬೆಳೆಯಲು ಪ್ರೋತ್ಸಾಹಿಸುವ ಸಲುವಾಗಿ ನಳಿನ್ ಕೃಷಿ ಕಾರ್ಯ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಡಿಲು ಬಿದ್ದ ಗದ್ದೆಯಲ್ಲಿ ಭತ್ತ ಬೆಳೆಯಲು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯಾಧ್ಯಕ್ಷರಿಂದ ಇದೀಗ ಕೃಷಿ ಕಾರ್ಯ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಆಶಯದಂತೆ ಹಡಿಲು ಗದ್ದೆಯಲ್ಲಿ ಕೃಷಿ ಕಾರ್ಯ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಆಶಯದಂತೆ ಹಡಿಲು ಗದ್ದೆಯಲ್ಲಿ ಕೃಷಿ ಕಾರ್ಯ ನಡೆದಿರುವಂತದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಕಾರ್ಯ ಕೃಷಿ ಕಾರ್ಯ ರಾಜಕೀಯ ಜಂಜಾಟವನ್ನು ಬಿಟ್ಟು ಗದ್ದೆಗಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೈತಾಡಿ ಗ್ರಾಮದ ಗದ್ದೆಯಲ್ಲಿ ನಳಿನ್ ಭತ್ತ ಕೃಷಿ ಸುರಿಯೋ ಮಳೆಯ ಮಧ್ಯೆ ನೈತಾಡಿಯ ಗದ್ದೆಯಲ್ಲಿ ರಾಜ್ಯಾಧ್ಯಕ್ಷರ ಕೃಷಿ ಕಾರ್ಯ ಟ್ರ್ಯಾಕ್ಟರ್ ಓಡಿಸಿ ಸ್ವತಃ ತಾವೇ ನಾಟಿ ಕಾರ್ಯವನ್ನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಒಂದು ರೀತಿಯಲ್ಲಿ ಹಡಿಲು ಬಿದ್ದಂತಹ ಗದ್ದೆಯಲ್ಲಿ ಭತ್ತ ಬೆಳೆಯಲು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯಾಧ್ಯಕ್ಷರ ಕೃಷಿ ಕಾರ್ಯ ನಡೆದಿರುವಂಥದ್ದು ಏನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಆಶಯದಂತೆ ಹಡಿಲು ಗದ್ದೆಯಲ್ಲಿ ಕೃಷಿ ಕಾರ್ಯ ನಡೆದಿದೆ ಹಾಗಾದ್ರೆ ಸಂಬಂಧಪಟ್ಟಕ್ಕೆ ವಿಜುವಲ್ ಅನ್ನ ಪ್ಲೇ ಮಾಡ್ತೀವಿ ನೋಡಿ ಕೃಷಿ ಆಧಾರಿತವಾಗಿರ್ತಕ್ಕಂತ ಸಂಸ್ಕೃತಿ ಇರತಕ್ಕಂತ ದೇಶ ಕೃಷಿಯನ್ನ ನಂಬಿ ಬದುಕಿರ್ತಕ್ಕಂತ ಈ ದೇಶದಲ್ಲಿ ಒಂದು ಕಾಲಘಟ್ಟದಲ್ಲಿ ರೈತ ಈ ದೇಶದ ಬೆನ್ನೆ ಬರ್ರಿ ಬರ್ರಿ ಚೂರ ಇದ್ರ ಬಲ್ಲೆ ಚೂರ ಇದ್ರ
ಹಲೋ ಅಂದ್ರೆ ಸರ್ ಎಂತ ತುರುಡಲ್ಲ ನೀರಂಟಿದ್ದು ಬರ್ತು ನೀ ಶಾಂತಿ ರಫ್ತು ಎಷ್ಟು ರಫ್ತು ಬರ್ತಾರೆ ಏನ್ ಸುಮಾರು ಕರ್ಕೊಂಡು ನಡ್ತಾ ಎಸ್ ನೀರಿನ ಒಳಗೆ ಇದು ಅಂದ್ರೆ ನೀವು ಜಾಸ್ತಿ ಇರ್ತಾರಲ್ಲ ಬನ್ನಿ ಬನ್ನಿ ಡಾಕ್ಟರ್ ಡಾಕ್ಟರ್ ಬನ್ನಿ ಬನ್ನಿ ಕಂಟಿನ್ಯೂ ಅಂತ ಹೋಗಿ ಬರ್ಬೋ ಐದು ಸೂರತ್
ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕು ನಮ್ಮ ಹಿರಿಯರಲ್ಲಿ ಇತ್ತು. ಅದು ವ್ಯಾವಹಾರಿಕ ಕಲ್ಪನೆಯಿಂದ ಹಿಂದಿನವರು ಕೃಷಿ ಮಾಡಲಿಲ್ಲ, ಅದು ಸಂಸ್ಕೃತಿಯಿಂದ ನಂಬ್ಕೊಂಡು ಬಂದರು. ಆದರೆ ಇವತ್ತು ಅದು ವ್ಯಾವಹಾರಿಕ ಇದಕ್ಕೆ ಬಂದಿದೆ. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಭತ್ತದ ಕೃಷಿಯನ್ನು, ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಭತ್ತದ ಕೃಷಿಯನ್ನು ಜನ ಕೈಬಿಡ್ತಾ ಇದ್ದಾರೆ. ಅಡಿಕೆ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಆ ಕಡೆ ಹೆಚ್ಚು ಜನರ ಒಲವಿದೆ. ಹಾಗಾಗಿ ಅತಿ ಹೆಚ್ಚು ಹಡಿಲು ಭೂಮಿಗಳಿದ್ದಾವೆ ನಮ್ಮಲ್ಲಿ. ವಿಶೇಷವಾಗಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿಗಳಲ್ಲಿ ಅಡಿಕೆ ಕೃಷಿ ಜಾಸ್ತಿ ಆದರೆ ಮಂಗಳೂರು ತಾಲೂಕಲ್ಲಿ ಭತ್ತದ ಕೃಷಿ ಜಾಸ್ತಿ ಇದ್ರೂ ಸಮೇತ ಇವತ್ತು ಅದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಹಡಿಲು ಜಾಸ್ತಿ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಕುಚ್ಚಲಕ್ಕಿ ಊಟ ಮಾಡುವರು. ಈ ಕುಚ್ಚಲಕ್ಕಿಗೆ ಭತ್ತ ಇವತ್ತು ಉತ್ತರ ಕನ್ನಡ ಪ್ರದೇಶದಿಂದ ಉತ್ತರ ಕರ್ನಾಟಕ ಪ್ರದೇಶದಿಂದ ತರುವಂಥ ಪ್ರಯತ್ನ ಇದಾಗ್ತಾ ಇದೆ. ಹಾಗಾಗಿ ಗದ್ದೆಗೆ ಇಳಿ ಬೇಸಾಯ ಮಾಡು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಬೇಕು, ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಹೊಸ ಪ್ರಯೋಗವನ್ನು ಮಾಡಿದರು. ಹಡಿಲು ಭೂಮಿಯ ಉಳಿವಿಕೆ ಮಾಡುವಂಥದ್ದು ವಿಶೇಷವಾಗಿ ಧರ್ಮಸ್ಥಳದ ಕಾವಂದರ ಸಹಕಾರಗಳನ್ನು ತಗೊಂಡು ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಪ್ರೇರಣೆಯಾಗಿ ಬೇರೆ ಬೇರೆ ಜನ ಕೈಜೋಡಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪುತ್ತೂರು ಮಾನಿಂಗೇಶ್ವರ ದೇವಸ್ಥಾನ ಆಡಳಿತ ಮಂಡಳಿಯ ಮುಲಿಯಕೇಶವ ಅವರು ಮತ್ತು ಅವರ ಇಡೀ ಟೀಮ್ ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರೇ ಅದರ ಬೀಜವನ್ನು ಕೊಡ್ತಕ್ಕಂಥ ಕೆಲಸ, ಅಲ್ಲಿಂದ ದೇವಸ್ಥಾನದವರು ಊರಿನವರ ಸಹಕಾರದ ಕೃಷಿ ಮಾಡತಕ್ಕಂಥದ್ದು ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಇಲ್ಲಿಯ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದವರು ಬೆಂಗಾವಲಾಗಿ ನಿಂತರು. ಹಾಗಾಗಿ ಇದನ್ನು ಜೋಡಿಸಬೇಕಿದ್ರೆ, ದೇವಸ್ಥಾನಗಳನ್ನು ಜೋಡಿಸಬೇಕಿದ್ರೆ ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಮುರಳಿ ಹಸನ್ ತಡ್ಕ ಅವರು ಎಲ್ಲ ಪ್ರಯತ್ನಗಳನ್ನು ಮಾಡಿ ಹೀಗೆ ಒಂದು ಎಲ್ಲರ ಟೀಮ್ ವರ್ಕಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತದ ಕೃಷಿ ಆಗ್ತಾ ಇದೆ. ಆ ಯುವಕರಿಗೆ ಇದು ಪ್ರೇರಣೆ ಬರಬೇಕು. ಇವತ್ತು ಎಲ್ಲ ವ್ಯಾಪಾರ ವ್ಯವಹಾರ ಲಾಭ ನಷ್ಟಗಳು ನೋಡತಕ್ಕಂಥ ಕಾಲಘಟ್ಟದಲ್ಲೂ ಗದ್ದೆಯನ್ನು ಉಳಿಸಿದ್ರು, ತಗಂತೆಯನ್ನು ಬೆಳೆಸಿದರು. ಅದು ಕರೋನದಂಥ ಸಂದರ್ಭಗಳಲ್ಲಿ ಇವತ್ತು ಜನ ಹೊರಗೆ ಹೋಗೋದಕ್ಕಿಂತ ಊರಲ್ಲೇ ಇದ್ದು ಕೃಷಿ ಮಾಡಿದರೆ ಒಳ್ಳೆಯದು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರೇರಣೆ ಕೊಡಬೇಕು ಅಂತ ಇವತ್ತು ನಾನು ಇಲ್ಲಿ ಮುಳಿಯ ಅವರ ಗದ್ದೆಗೆ ಬಂದೇನೆ. ಉಳುಮೆ ಮಾಡುವಂಥದ್ದು, ನೇಜಿ ನಾಟಿ ಮಾಡತಕ್ಕಂಥದ್ದನ್ನು ಪ್ರಯತ್ನ ಮಾಡಿದ್ದೀವಿ. ಇದು ಪ್ರೇರಣೆಗೋಸ್ಕರ, ಇದು ನಿತ್ಯ ಮಾಡತಕ್ಕಂಥದ್ದಲ್ಲ, ಇದು ಒಂದ್ಸಾರಿ ನಾವು ಪ್ರೇರಣೆ ಕೊಡಬಹುದು. ಬಾಕಿ ಉಳಿದವರು ಜನ ಅವರಾಗಿಯೇ ಈ ಪ್ರೇರಣೆಯಿಂದ ಪ್ರಯತ್ನಗಳನ್ನು ಮಾಡಬೇಕು. ಹಡಿಲು ಬುದ್ಧಿ ಇರತಕ್ಕಂಥ ಭೂಮಿಯನ್ನು ಕೃಷಿ ಮಾಡಬೇಕು. ಇವತ್ತು ಕೃಷಿ ಭತ್ತದ ಕೃಷಿಯು ನಷ್ಟದಾಯಕ ಏನಲ್ಲ, ಯಂತ್ರೋಪಕರಣಗಳ ಬಳಕೆ ಮಾಡಿದರೆ ಲಾಭದಾಯಕ ಆಗುತ್ತೆ. ಹಾಗಾಗಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪುತ್ತೂರು ಮಹಾಲಿಂಗೇಶ್ವರದವರು ಎರಡು ಪಾರಂಪರಿಕವಾಗಿಯೂ ಮತ್ತು ಯಂತ್ರೋಪಕರಣಗಳ ಮುಖಾಂತರ ಕೃಷಿ ಪದ್ಧತಿಯನ್ನು ತೋರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೊಂದು ಅಭಿನಂದನೀಯ ಕೆಲಸ, ಬಹಳ ಒಳ್ಳೆಯ ಕೆಲಸ. ನನಗನ್ನಿಸಿ ಈ ಪ್ರಯೋಗ ಇವತ್ತು ಇಡೀ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇದರ ಪರಿಣಾಮವಾಗಿ ನನಗೆ ಅತಿ ಹೆಚ್ಚು ಜನ ಇವತ್ತು ಕೃಷಿಕರಾಗಿ ಇಳಿದಿದ್ದಾರೆ. ಗದ್ದೆಗಳು ಯುವಕರೆಲ್ಲ ಅತಿ ಹೆಚ್ಚು ಉತ್ಸಾಹದಿಂದ ಇಳಿತಾರೆ.